ಜಾತಿಗಳ ವಿರುದ್ಧ ಸಂಸದೆ ಸುಮಲತಾ ವಾಕ್ ಪ್ರಹಾರ ಅಂಬರೀಶ್ ವಿರುದ್ಧ ಮಾತನಾಡಿದಂತ ಶಾಸಕ ರವೀಂದ್ರ ಶೇಖಂತಾಯ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು ಸುಮಲತಾ ನಿಮ್ಮ ಹೊಲಸು ರಾಜಕಾರಣಿಗಳ ಬಾಯಿಂದ ಅಂಬರೀಶ್ ಹೆಸರು ಬರಬಾರದು ಅಂತ ನೀವು ಅಂಬರೀಶ್ ಕಾಲಿನ ಧೂಳಿಗೂ ಸಮ ಅಲ್ಲ ಅಂಬರೀಶ್ ಗಳಿಸಿದ ಪ್ರೀತಿಯನ್ನ ನಿಮ್ಮ ಜನ್ಮದಲ್ಲಿ ಗಳಿಸೋಕಾಗಲ್ಲ ಅಂತ ರವೀಂದ್ರ ಶ್ರೀಕಂಠಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಸದೆ ಸುಮಲತಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಪ್ರತಿಕ್ರಿಯಿಸಿದ್ರು ಸುಮಲತಾ ಸಂದರ್ಭದಲ್ಲಿ ದಳಪತಿಗಳ ವಿರುದ್ಧ ವಾಕ್ಪ್ರಹಾರ ಮಾಡಿದ್ದಾರೆ ನೀವು ಅಂಬರೀಶ್ ಕಾಲಿನ ಧೂಳಿಗೂ ಸಮ ಅಲ್ಲ ಅಂತ ಅಂಬರೀಶ್ ವಿರುದ್ಧ ಮಾತನಾಡಿದ ರವೀಂದ್ರ ಶ್ರೀಕಂಠಯ್ಯಗೆ ತರಾಟೆಗೆ ತೆಗೆದುಕೊಂಡಿದ ನನ್ನ ವಿಷಯ ಏನ್ ಬೇಕಾದರೂ ಮಾತನಾಡಿ ನನಗೆ ಎಲ್ಲವನ್ನ ಎದುರಿಸುವ ಧೈರ್ಯ ಇದೆ ಆದರೆ ಅಂಬರೀಶ್ ಹೆಸರು ಹೇಳಿದ್ರೆ ಸುಟ್ಟು ಭಸ್ಮ ಅಲ್ಲ ಮಣ್ಣು ಪಾಲಾಗ್ತೀರಿ ಅಂಬರೀಶ್ ಹೆಸರು ಹೇಳಿದ್ರೆ ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋಕೂ ಆಗಲ್ಲ ಅಂಬರೀಶ್ ಹೆಸರು ಹೇಳಿದ್ರೆ ಜನ ನಿಮ್ಮನ್ನ ಒದ್ದು ಓಡಿಸ್ತಾರೆ ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ಸುಮಲತಾ ಅಂಬರೀಶ್ ವಾರ್ನ್ ಮಾಡಿದ್ದಾರೆ ರವೀಂದ್ರ ಶೇಖಂಠಯ್ಯಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅಂಬರೀಶ್ ವಿರುದ್ಧ ಮಾತನಾಡಿದ ರವೀಂದ್ರ ಶೇಖಂಠಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ನಿಮ್ಮ ಹೊಲಸು ರಾಜಕಾರಣಿಗಳ ಬಾಯಿಂದ ಅಂಬರೀಶ್ ಹೆಸರು ಬರಬಾರದು ಅಂದ್ರು ನನಗೆ ಎಲ್ಲವನ್ನ ಎದುರಿಸುವ ಧೈರ್ಯ ಇದೆ ಅಂಬರೀಶ್ ಹೆಸರು ಹೇಳಿದ್ರೆ ಸುಟ್ಟು ಭಸ್ಮ ಅಲ್ಲ ಮಣ್ಣು ಪಾಲಾಗ್ತೀರಿ ಅಂಬರೀಶ್ ಹೆಸರು ಹೇಳಿದ್ರೆ ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋಕೂ ಆಗಲ್ಲ ಅಂಬರೀಶ್ ಹೆಸರು ಹೇಳಿದ್ರೆ ಜನ ನಿಮ್ಮನ್ನ ಒದ್ದೋಡಿಸ್ತಾರೆ ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಲತಾ ನಮ್ಮ ಶ್ರೀರಂಗಪಟ್ಟಣದ ಕ್ಷೇತ್ರಕ್ಕೆ ಇಡೀ ಮೀಡಿಯಾ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಗೆ ನಾನು ಕೆಲವೊಮ್ಮೆ ಮೈನಿಂಗ್ ಅಕ್ರಮ ಗಣಿಗಾರಿಕೆ ಏನ್ ನಡೀತಾ ಇದೆ ಅಲ್ಲಿಗೆ ವಿಸಿಟ್ ಮಾಡಕ್ ಹೋದಾಗ ಅಲ್ಲೊಂದು ಗುಂಡಾ ರಾಜ್ನ ಕ್ರಿಯೇಟ್ ಮಾಡಿ ಟೆರರಿಸಂನ ಒಂದು ಟೆರರಿಸಂ ಮಾಡೋದೊಂದೇ ಕಡಿಮೆ ಅಂದ್ರೆ ಅವ್ರದೇ ಆದ ಒಂದು ಸೇತುವೆ ಇರುತ್ತೆ ಅಲ್ಲಿ ಒಂದು 10 ಜನ ಹುಡುಗರು ಡ್ರಿಂಕ್ ಮಾಡಿಕೊಂಡು ನಿಂತ್ಕೊಂಡು 10 ಪೊಲೀಸ್ ವ್ಯಾನ್ ಇತ್ತು ಜಿಲ್ಲಾಧಿಕಾರಿಗಳಿದ್ರು ಅಂದ್ರೆ ಜಿಲ್ಲೆಗೆ ಹೈಯೆಸ್ಟ್ ಅಥಾರಿಟಿ ಜಿಲ್ಲೆಯ ಎಂಪಿ ನಾನಿದ್ದೆ ನಮ್ಮನ್ನೇ ಅಲ್ಲಿ ಹೋಗದೆ ಇರೋಕೆ ಫುಲ್ ಬ್ಲಾಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಮಾಡೋಕ್ ಬಿಡದೆ ವಾಪಸ್ ಅಲ್ಲಿಂದ ಕಳಿಸಿದ್ರು ಅದೊಂದು ಇಲ್ಲೀಗಲ್ ಬ್ರಿಡ್ಜ್ ಒಬ್ಬರಿಗೆ ಮಾತ್ರ ಅಂದ್ರೆ ಇಲ್ಲೀಗಲ್ ಆಗಿ ಕಟ್ಟಿರೋದು ವಿತೌಟ್ ಪರ್ಮಿಷನ್ ಒಂದು ಪ್ರೈವೇಟ್ ಪಬ್ಲಿಕ್ ರೋಡ್ನ ಪ್ರೈವೇಟ್ ಆಗಿ ಅವರು ಬ್ರಿಡ್ಜ್ ಮಾಡಿಕೊಂಡು ಅಲ್ಲಿಂದ ಅವರ ಒಂದು ಈ ಎಕ್ಸ್ಪ್ಲೋಸಿವ್ಸ್ ಕ್ವಾರಿ ಮೆಟೀರಿಯಲ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಮಾಡ್ತಿರೋಂತ ಒಂದು ವಿಷಯ ಇದು. ಆಮೇಲೆ ಒಂದು ವಿಷಯ ಫಸ್ಟ್ ಸ್ಪಷ್ಟವಾಗಿ ಅವ್ರು ತಿಳ್ಕೊಬೇಕು, ಅಂಬರೀಶ್ ಅಂಬರೀಶ್ ಅನ್ನೋ ಹೆಸರನ್ನ ಫಸ್ಟ್ ಆಫ್ ಆಲ್ ಇವರಂತ ಹೊಲಸು ರಾಜಕಾರಣ ಮಾಡೋರ ಬಾಯಿಂದ ಬರ್ಲೇಬಾರದು. ಅಂಬರೀಷ್ ಅವರ ಕಾಲ್ ಧೂಳಿಗೆ 0.0001% ಇಲ್ಲ, ಇವರು 0.001% ಅಂಬರೀಷ್ ಅವರ ಕಾಲದಲ್ಲಿ ಅವ್ರು ಗಳಿಸಿರೋ ಪ್ರೀತಿ ಅವ್ರು ಮಾಡಿರೋ ಅಂತ ಒಳ್ಳೆ ಕೆಲಸಗಳು ಅವ್ರಿಗಿರೋ ಅಷ್ಟು ಅಭಿಮಾನಿಗಳು ಅದರಲ್ಲಿ 1% ಇವ್ರ ಜನ್ಮದಲ್ಲಿ ಸಾಧಿಸೋಕಾಗಲ್ಲ ಗಳಿಸೋಕಾಗಲ್ಲ. ರಾಜಕಾರಣ ಹುಟ್ಟು ರಾಜಕಾರಣ ಹುಟ್ಟು ರಾಜಕಾರಣ ಅಂತಾರಲ್ಲ ಅದರ ಅರ್ಥ ಏನು, ರಾಜಕಾರಣ ಅನ್ನೋದು ಇವ್ರಿಗೊಂದು ದಂಧೆ. ಇವ್ರ ಎಲೆಕ್ಷನ್ಸ್ ಅಲ್ಲಿ ದುಡ್ಡು ಧಾರಾಳವಾಗಿ ಖರ್ಚು ಮಾಡ್ತಾರಲ್ಲ ಅದು ಜನರ ಮೇಲೆ ಕಾಳಜಿ ಇಟ್ಕೊಂಡು ಪ್ರೀತಿಯಿಂದ ಮಾಡೋದಲ್ಲ, ಬಿಸ್ಕೆಟ್ಗಳ ತರ ಹಾಕ್ತಾರೆ ಇವರು. ಅಂದ್ರೆ ಜನರ ಬಗ್ಗೆ ಇವ್ರಿಗೆ ಇರೋ ಅಂತ ಒಂದು ಹಗುರವಾದ ಒಂದು ಭಾವನೆ ಎಲ್ಲರನ್ನು ಎಲ್ಲಾ ಸಮಯದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಮುಟ್ಟಾಳರನ್ನು ಮಾಡಬಹುದು ಅನ್ನೋ ಒಂದು ದುರಹಂಕಾರ ಮೂರ್ಖತ್ವ ಇವರದು. ಈ ಶ್ರೀರಂಗಪಟ್ಟಣದ ಶಾಸಕರ ವಿಷಯಕ್ಕೆ ಬಂದ್ರೆ ದುರಹಂಕಾರದ ಪರಮಾವಧಿ. ಜನ 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 ಅಂತ ಹೇಳ್ತಾರಲ್ಲ, ಏನ್ ಮಾಡಿದ್ದಾರೆ
ಅವರ ಅವರ ಕ್ಷೇತ್ರದಲ್ಲಿ ನಾನು ಯಾವತ್ತು ದಿನ ಬೆಳಗಾದ್ರೆ ಓಡ್ತಾ ಓಡಾಡ್ಕೊಂಡಿರ್ತೀನಿ ಅಂತಾರಲ್ಲ ಇಷ್ಟೊಂದು ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿರಬೇಕಾದ್ರೆ ಏನ್ ಮಾಡ್ತಿದ್ರಿ ಇವರು ಏನ್ ಮಾಡ್ತಿದ್ರಿ ಇವರು ಎಲ್ಲಿದ್ರಿ ಇವರು ಅಕ್ರಮ ಗಣಿಗಾರಿಕೆ ನಡೆದಿರೋದು ಅಂಬರೀಶ್ ಅವರ ಕಾಲದಲ್ಲಿ ಆಗ್ಲೇ ನಡೆಯುತ್ತಿತ್ತು ಅಂತಾರ ಅವರು ಆಗ್ಲೇ ನಡೆಯುತ್ತಿರಬೇಕಾದ್ರೆ ಅವರು ಹೇಳ್ಕೊಂಡ್ರಲ್ಲ ಅವರು ಶಾಸಕರಾಗಿದ್ರಲ್ಲ ಯಾಕೆ ಯಾರ ಗಮನಕ್ಕೆ ತಂದಿಲ್ಲ ಇವರು ಯಾಕದರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಎಷ್ಟು ಬಾರಿ ಶಾಸಕರಾಗಿದ್ದಾರೆ ಇವರು ಇಷ್ಟು ವರ್ಷಗಳಿಂದ ಅವರು ಕಣ್ಣಿಗೆ ಕಾಣಲಿಲ್ವಾ ಏನು ಆಕ್ಷನ್ ತಗೊಂಡ್ರು ಕರೆಕ್ಟ್ ಅವರು ಒಂದು ಮಾತು ಹೇಳಿದ್ದು ನಾನು ಒಪ್ತೀನಿ ಇದು ಸಂಸದರಿಗೆ ಸಂಬಂಧಪಟ್ಟದ್ದು ಅಲ್ಲ ಸ್ಟ್ರಿಕ್ಟ್ಲಿ ನನ್ನ ವ್ಯಾಪ್ತಿಗೆ ಬರುವಂತ ಕೆಲಸ ಅಲ್ಲ ಶಾಸಕರು ಯಾಕೆ ಮಾಡ್ತಿಲ್ಲ ಮತ್ತೆ ಆ ಕೆಲಸ ಅವರು ಮಾಡದೇ ಇರೋದಕ್ಕೆ ತಾನೆ ನಾನು ಬರಬೇಕಾಗಿತ್ತು ನಿನ್ನೆ ನೀವು ನೋಡಿದ್ರಿ ಮೀಡಿಯಾ ಅಲ್ಲಿ ಅಲ್ಲಿ ಲೋಕಲ್ಸ್ ಯಾವ ರೀತಿ ಅವರ ಒಂದು ಸಮಸ್ಯೆಗಳು ನನ್ನ ಬಳಿ ಹೇಳ್ಕೊಂಡು ಅಳ್ತಾ ಇದ್ರು ಅಲ್ಲಿ ಎಷ್ಟು ಸಮಸ್ಯೆಗಳಾಗಿವೆ ಈ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಬರಬೇಕಾಗಿರೋ ರಾಜಧನವನ್ನು ಒಂದು ಕಡೆ ನೀವು ಲೂಟಿ ಮಾಡಿಕೊಂಡು ನಿಮ್ಮ ಜೇಬುಗಳು ತುಂಬಿಸಿಕೊಂಡು ಒನ್ ಮಿನಿಟ್ ನೂರಾರು ಕೋಟಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಅಲ್ಲಲ್ಲಿ ಜಮೀನುಗಳು ಮಾಡಿಕೊಂಡು ಅದು ಮೈಸೂರಲ್ಲೋ ಶ್ರೀರಂಗಪಟ್ಟಣದಲ್ಲೋ ಎಲ್ಲೆಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಇವ್ರ ತರ ನಾನು ಪರ್ಸನಲ್ ವಿಷಯಗಳನ್ನ ಅವರ ಹಿಂದೆ ಹೋಗಿ ಟಾರ್ಗೆಟ್ ಮಾಡಿ ಏನೇನಿದೆ ಅಂತ ನಾನು ಪತ್ತೆ ಮಾಡೋಕೆ ಹೋದ್ರೆ ಅದರ ವಿಷಯವೇ ಬೇರೆ ಈಗ ಅವರೊಂದು ಮಾತು ಹೇಳಿದ್ರು ಅಕ್ರಮ ಇರುತ್ತೆ ಅಕ್ರಮ ಗಣಿಗಾರಿಕೆಯಲ್ಲಿ ಹೌದು ನಮ್ಮ ಅಭಿಮಾನಿಗಳು ನಮ್ಮ ಬೆಂಬಲಿಗರು ಅದರಲ್ಲಿ ಇದ್ದಾರೆ ಅದನ್ನ ಸಕ್ರಮ ಮಾಡಿಕೊಡಿ ಅಂತಾರಲ್ಲ ಶಾಸಕರಾಗಿ ಇವ್ರಿಗೆ ನಾಚಿಕೆ ಆಗೋದಿಲ್ವಾ ಮಾನ ಮರ್ಯಾದೆ ಅನ್ನೋದಿಲ್ವಾ ಅಕ್ರಮವಾದ್ರೆ ಸಕ್ರಮ ಯಾಕೆ ನಿಮ್ಮ ಗೌರ್ಮೆಂಟೇ ಇತ್ತಲ್ಲ ನಿಮ್ಮ ನಾಯಕರೇ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಯಾಕೆ ಮಾಡ್ಕೊಂಡಿಲ್ಲ ನೀವು ಇದನ್ನೆಲ್ಲ ಸಕ್ರಮ ಅಂದ್ರೆ ಲೈಸೆನ್ಸ್ಗಳು ತಗೋಬೇಕು ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಬೇಕು ಪೆಂಡಿಂಗ್ ಡ್ಯೂಸ್ಗೆ ಪೆನಾಲ್ಟಿ ಕಟ್ಟಬೇಕು ಇದೆಲ್ಲ ನಿಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ನೂರಾರು ಕೋಟಿಯ ವ್ಯವಹಾರ ಅಲ್ವಾ ಅದೆಲ್ಲ ನಿಮ್ಮ ಜನಕ್ಕೆ ಹೋಗುತ್ತೆ ಅಲ್ಲಿ ಕೆಲಸ ಮಾಡೋರಿಗೆ ಪಾಪ ಅದು ಎಷ್ಟು ಕೊಡ್ತಿರೋ ಕೊಡ್ತಿರೋ ಇಲ್ವೋ ಗೊತ್ತಿಲ್ಲ ಅದೇನ್ ಕೊಟ್ಟು ನೀವು ಅವ್ರನ್ನ ನಂಬಿಸಿ ಮೋಸ ಮಾಡ್ತಿದ್ರೋ ಗೊತ್ತಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.